ಬಗ್ಗೆ ನಾವು ಮಾತನಾಡೋಣ. ಅಲ್ಲದೆ ನೆಕ್ಸ್ಟ್ ಬರ್ಬೇಕಂದ್ರೆ ಡಾಕ್ಟರ್ ಅಬ್ಬಾಸ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮತ್ತೊಮ್ಮೆ ಈ ಅದೃಷ್ಟ ರತ್ನಗಳು ಅಂತಂದ್ರೆ, ಈಗ ಕಾಮನ್ ಆಗಿ ನಾನು ಕೇಳ್ಪಟ್ಟೆ ಡಿಜಾ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಅಂದ್ರೆ ಇದು ಗೌರ್ಮೆಂಟ್ ಸರ್ಟಿಫಿಕೇಟ್ ಇರುವಂತಹ ಒಂದು ಹರಳು ರತ್ನವನ್ನು ಹೊಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸೊ ಹಾಗಾಗಿ ನಾನು ಯಾವುದೋ ಒಂದು ಇಲ್ಲಿಗೆ ಹೋಗ್ತೇನೆ, ಜ್ಯುವೆಲರ್ಸ್ಗೆ ಹೋಗ್ತೇನೆ. ಜ್ಯುವೆಲರ್ಸ್ಗೆ ಹೋದಾಗ ನಾನು ನನ್ನ ಒಂದು ರಾಶಿಗೋ ಅಥವಾ ಜಾತಕಕ್ಕೋ ಹೊಂದಿಕೆ ಆಗುವಂತಹ ಒಂದು ಹರಳನ್ನ ಕೊಂಡ್ಕೋಬೇಕು. ಸೊ ಈ ಹರಳು ಗುಣಮಟ್ಟದ್ದು, ಪ್ಯೂರಿಟಿ ಇದೆ, ಇದು ಜ್ಯೋತಿಷಿಗಳು ಹೇಳಿರುವಂತ ಗುಣಮಟ್ಟ ಹೊಂದಿರುವಂತದ್ದೇ ಹರಳು ಅಂತ ನಾನು ಹೇಗೆ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ? ವಿಷಯಕರೇ, ಸೊ ಹರಳು ಬಗ್ಗೆ ತುಂಬಾ ಜನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಸೊ ಜ್ಯುವೆಲ್ರಿ ಶಾಪ್ ಅಲ್ಲಿ ಹೋಗಿ, ಮತ್ತೆ ಜ್ಯುವೆಲ್ರಿ ಶಾಪ್ ಅಲ್ಲಿ ಅಂತ ಇಲ್ಲ, ಬೇರೆ ಅನ್ಯ ಜಾಗದಲ್ಲಿ ಹೋಗಿ ಅವರು ತಗೊಂಡು ಹಾಕ್ತಾರೆ, ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಅದು ಯೂಸಿಂಗ್ ಆಗೋದಿಲ್ಲ, ಗೊತ್ತಾಗಲ್ಲ. ಸೊ ಇದೆಲ್ಲ ನಂಬಿಕೆ ಮೇಲೆ ತಗೊಳ್ತಾರೆ. ಸೊ ಅದಕ್ಕೆ ನಮ್ದ್ರಲ್ಲಿ, ನಮ್ಮ ಕಂಪ್ನಿನಲ್ಲಿ ಡಿಜಾ ಜೆಮ್ಸ್ ಅಂಡ್ ಜ್ಯುವೆಲರಿ ನಾವು ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಸೊ ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ ISO ಮಾರ್ಕ್ ಅಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಅದರಿಂದ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು. ಸೊ ಅದರಲ್ಲಿ ನಿಮ್ಗೆ ಸಂತೋಷ ಸಿಗುತ್ತೆ, ಯೂಸ್ ಮಾಡೋಕ್ಕೆ ಸಂತೋಷ ಸಿಗುತ್ತೆ. ಸೊ ನಮ್ದು ಹರಳು ಬಂದು ಎಲ್ಲ ನಮ್ಮ ಮೈನ್ಸ್ ಡೈರೆಕ್ಟ್ ಇಂದ ನಾವು ತೆಗ್ದು ಅದಕ್ಕೆ ಪಾಲಿಶ್ ಮಾಡಿ, ಕಟ್ಟಿಂಗ್ ಮಾಡಿ, ಪಾಲಿಶ್ ಮಾಡಿ, ಅದಕ್ಕೆ ಆದಮೇಲೆ ನಮ್ಮ ಗುರುಗಳವರಿಗೆ ಕೊಟ್ಟು ಅವ್ರಿಗೆ ಪೂಜೆ ಮಾಡಿ ನಾವು ಕೊಡ್ತೀವಿ. ಸೊ ಅದರಿಂದ ನಾವು ನಮ್ಮ ಕಂಪ್ನಿದಿಂದ ಈ ಹರಳು ವರ್ಕ್ ಆಗುತ್ತೆ. ಸೊ ಜನ ಯೂಸ್ ಮಾಡಿದ್ರೆ ಅದು ವರ್ಕ್ ಕರೆಕ್ಟಾಗಿ ಆಗುತ್ತೆ. ಸೊ ಅದು 101% ಗ್ಯಾರಂಟಿ. ಹರಳು ಬಗ್ಗೆ ನಾವು ನಾಲ್ಕು ವರ್ಷದಿಂದ ನಾವು ಹೀಗೆ ಡಾಕ್ಟರೇಟ್ ಆಗಿದ್ದೀವಿ. ಸೊ ನಾವು ಪರಂಪರೆಗೆ ನಾವು 5ನೇ ಪೀಳಿ ನಾವು ಹೀಗೆ ಹರಳು ಬಗ್ಗೆ ನಾವು ಈಗ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಜನಕ್ಕೆ ಸೌಲಭ್ಯ ಮಾಡ್ತಾ ಇದ್ದೀವಿ. ಸೊ ಇದು ನಿಮ್ಮ ವಂಶ ಪಾರಂಪರ್ಯದಿಂದ ಬಂದಿದೆ ಅಂತ ಹೇಳ್ತೀರಾ? ಹೌದು, ನಮ್ಮ ವಂಶ ಪಾರಂಪರ್ಯದಿಂದ ನಾವು 5ನೇ ಪೀಳಿ